ಇವತ್ತು ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಮಾರ್ಗದರ್ಶಕರಾದಂಥ ಚಂದ್ರಾರೆಡ್ಡನವರು ಮುಳಬಾಗಿಲಿಗೆ ಆಗಮಿಸಿದ್ದಾರೆ ಅವ್ರಿಗೆ ಸ್ವಾಗತ ಬಯಸ್ತಾ ನಾವಿವತ್ತು ಪಕ್ಷದ ಹಿತದೃಷ್ಟಿಯಿಂದ ಮುಂಬರುವ ಎಲ್ಲ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ವಿಧಾನಸಭಾ ಚುನಾವಣೆ ದೃಷ್ಟಿಕೋನದಿಂದ ಇವತ್ತು ಈ ಹಿಂದೆ ನಮ್ಮ ಹದಿನೆಂಟರ ವಿಧಾನಸಭಾ ಚುನಾವ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಕೊತ್ತೂರು ಮಂಜುನಾಥ್ರವರು ಈ ಕ್ಷೇ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣೆ ಕಣಗಿಳಿಸಿದರು ತದನಂತರ ಕಾರಣಾಂತರದಿಂದ ಅವರ ಏನು ನಾಮಪತ್ರ ತಿರಸ್ಕೃತಗೊಂಡ ನಂತರ ನಾಗೇಶ್ರು ಅವರು ಚಂದ್ರರೆಡ್ಡನವರು ಅವರು ಏನು ಅಧ್ಯಕ್ಷರಿದ್ದರು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಅವರು ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತ ಹೇಳಿದರು ಬರೀ ಏಳನೇ ದಿವಸದಲ್ಲಿ ಅವ್ರು ಗೆಳಿಸಿ ಅವ್ರಿಗೆ ಶಾಸಕರನ್ನಾಗಿ ಮಾಡಿದ್ವಿ ಅದೇ ರೀತಿ ಈ ಹಿಂದೆ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಆರಕ್ಕಾರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳು ಮತ್ತು ತಾಲೂಕ್ ಪಂಚಾಯಿತಿ ಹೆಚ್ಚಿನ ಸ್ಥಾನ ಗಳಿಸಿ ತಾಲೂಕ್ ಪಂಚಾಯಿತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲಭಿಸಿತ್ತು ಅದಕ್ಕೆ ಎಲ್ಲ ಸ್ಥಳೀಯ ಏನು ಚುನಾವಣೆಗಳು ನಡೆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬರಲಿಕ್ಕೆ ಸನ್ಮಾನ್ಯ ಪುತ್ತೂರು ಮಂಜುನಾಥ್ರವರ ಸಹಕಾರ ಇದೆ ಆದ್ದರಿಂದ ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಅವ್ರಿಗೆ ನಾಯಕತ್ವ ಕೊಡಬೇಕು ಅದೇ ರೀತಿ ಏನು ವಿಧಾನಸಭಾ ಚುನಾವಣೆ ಇದೆ ಅದೆಲ್ಲ ದೃಷ್ಟಿಕೋನದಲ್ಲೆಲ್ಲ ಇಟ್ಕೊಂಡು ಪಕ್ಷದಲ್ಲಿ ನಮ್ಮ ಸಂಸತ್ ಸದಸ್ಯರಾದಂತಹ ಮಾಜಿ ಸಂಸತ್ ಸದಸ್ಯರು ಕೇಂದ್ರದ ಮಾಜಿ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸಾಹೇಬರು ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ವಿದೇ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮ ಸಾಹೇಬರು ಎಲ್ಲ ಇದು ಮಾಡಿ ನಮ್ಮ ಇನ್ಚಾರ್ಜ್ಸು ಏನು ಸುದೀರ್ವಾಲ ಇದ್ದಾರೆ ಅವ್ರ ಜೊತೆಯಲ್ಲೆಲ್ಲ ಚರ್ಚೆ ಮಾಡಿ ನಮ್ಮ ಅಧ್ಯಕ್ಷರು ಅವ್ರಿಗೆ ಒಂದು ವೇದಿಕೆ ಕಲ್ಪಿಸಿ ಮುಂ ಮುಂಬರುವ ದಿನಗಳಲ್ಲಿ ಏನು ಪಾದಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಅದು ಮುಳುಭಾಗ್ಲಿಂದನೇ ಶುರು ಆಗಬೇಕಂತ ಮಂಜಣ್ಣ ಒಂದು ನಾಯಕತ್ವದಲ್ಲಿ ಆಗಬೇಕಂತ ನಾವು ನಮ್ಮ ಚಂದ್ರನಿಗೆ ಮನವಿ ಮಾಡ್ತಾಯಿದ್ದೀವಿ ಈ ದಿನ ನಮ್ಮ ನಗರಸಭಾ ಸದಸ್ಯರಾದ ಝಬಿ ಅವರ ನೇತೃತ್ವದಲ್ಲಿ ಯು ಕಾಂಗ್ರೆಸ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಮೆಮ್ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕೊತ್ತೂರು ಮಂಜು ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋ ಸೇರ್ಪಡೆಗೆ ಮಾಡ್ಕೋಬೇಕನ್ಬಿಟ್ಟು ಈಗಾಗಲೇ ಇದನ್ನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಹತ್ರ ಮಾಜಿ ಸಂಸದತ್ತ ಕೆ ಎಚ್ ಮುನಿಯಪ್ಪ ಅವರ ಹತ್ರ ನಾವು ಮಾತುಕತೆ ನಡೆಸಿದ್ದೀವಿ ಆದರೆ ಕೊತ್ತೂರು ಮಂಜು ಅವರೇ ಸ್ವಲ್ಪ ಹಿಂದೆ ಟೂಡಿತಾ ಇದ್ದಾರೆ ಪಾರ್ಟಿಗೆ ಬರೋದಕ್ಕೆ ಅವ್ರಿಗೆ ಅವರು ನನಗಿನ್ನ ಟೈಮ್ ಬೇಕು ನಾನು ಮಾತಾಡ್ತೀನಿ ಅಂತ ಇದ್ದಾರೆ ಆದ್ದರಿಂದ ನಾವು ಏನಿದ್ರೂ ಇಲ್ಲಿ ಪಾರ್ಟಿಗೆ ಕಟ್ಟಲೇಬೇಕಾಗತ್ತೆ ಮುಲ್ಬಾಗಲಲ್ಲಿ ಯಾರು ಬಂದ್ರೂ ಕಟ್ತೀವಿ ಯಾರು ಇಲ್ಲದೇ ಇದ್ರೂ ಕಟ್ಟೋಕ್ಕೆ ನಮ್ಮಲ್ಲಿ ಶಕ್ತಿ ಇದೆ ಪಾರ್ಟಿಗೆ ಇಲ್ಲಿ ಈಗಾಗಲೇ ಏಳು ಜನ ಮುನ್ಸಿಪಲ್ ಸದಸ್ಯರು ಗೆದ್ದಿದ್ದೀವಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಜಡ್ಪಿಯಲ್ಲೂ ನಾವು ಖಚಿತ ಗೆಲ್ತೀವಿ ಇಲ್ಲಿ ಯಾಕಂದರೆ ಮಂಜು ಅವರು ಬಂದರೆ ಒಳ್ಳೆಯದು ಅವ್ರು ಬಂದಿಲ್ಲ ಅಂದ್ರೆ ನಾವು ಪಾರ್ಟಿ ಅಂತೂ ಇಲ್ಲಿ ಕಟ್ಟಲೇಬೇಕು ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅವರು ಸೇರಿಸ್ಕೊಂಡ್ರೆ ನಮ್ಗೆ ಒಳ್ಳೆ ಅಲ್ಲಲ್ಲಪ್ಪ ಬಂದರೆ ನಾವು ಅವ್ರಿಗೆ ಅಬ್ಜೆಕ್ಷನ್ ಇಲ್ಲ ಅವರಷ್ಟು ಅವ್ರು ಬಂದು ನಮ್ಮ ಪಾರ್ಟಿಗೆ ಸಹಕಾರ ಮಾಡ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವೆಲ್ಕಮ್ ಮಾಡ್ತೀವಿ ಅವ್ರು ಬಡ್ದೆ ನಾನು ಈ ಕಡೆ ಇರ್ತೀನಿ ಬಿ ಜೆ ಪಿ ಜೊತೆಯಲ್ಲಿರ್ತೀನಿ ಕಾಂಗ್ರೆಸ್ ಜೊತೆಯಲ್ಲಿರ್ತೀನಿ ಇರ್ತೀನಿ ಎಂ ಪಿ ಅವ್ರು ಬಂದಾಗ ಮುನ್ಸ್ವಾಮಿ ಬಂದಾಗ ಬಿ ಜೆ ಪಿ ಜೊತೆಯಲ್ಲಿರ್ತಾರೆ ಇನ್ನೊಂದು ಬಂದಾಗ ಕಾಂಗ್ರೆಸ್ ಅಂತಾರೆ ಅದರಿಂದ ಅಧಿಕೃತವಾಗಿ ನಾವು ಡಿ ಕೆ ಶಿವಕುಮಾರ ನೇತೃತ್ವದಲ್ಲಿ ಮತ್ತು ಸಿ ಎಲ್ ಪಿ ನಾಯಕರಾದ ಸಿದ್ದರಾಮಯ್ಯ ಅವರ ನೇತೃತ್ವ ರಮೇಶ್ ಕುಮಾರು ಮತ್ತು ಕೆ ಎಚ್ ಮುನಿಯಪ್ಪ ಇಷ್ಟು ಜನ ನಾವು ಕೂತ್ಕೊಂಡು ಎಲ್ಲ ಡಿಸೈಡ್ ಮಾಡ್ತೀವಿ ಆದಷ್ಟು ಬೇಗ ಒಳ್ಳೆ ಸುದ್ದಿ ಬರುತ್ತೆ ಅಂತ ನಾನು ಇಷ್ಟಪಡ್ತೀನಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ